ಕಾಶಿನಾಥ್. ಕಾಶಿನಾಥ್ ಅವರು ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಾಗ ಯಾರಿವರು, ಯಾವ ಅಂಗಲಿಂದಾದರೂ ಇವ್ರು ಹೀರೋ ಥರ ಕಾಣಿಸ್ತಾರ, ಈ ಥರ ಅನುಮಾನ ಎಲ್ರಿಗೂ ಬಂದಿದ್ದಂತೂ ನಿಜ. ಆದರೆ ಒಂದ್ಸಲ ಕಾಶಿನಾಥ್ ಅವರು ತಮ್ಮಲ್ಲಿರೋ ಟ್ಯಾಲೆಂಟ್ನ ಅನುಭವ ಚಿತ್ರದ ಮುಖಾಂತರ ಪ್ರೂವ್ ಮಾಡಿದ್ಮೇಲೆ ಅಲ್ಲಿ ನಡೆದಿದ್ದಲ್ಲ ಇತಿಹಾಸ. ಅಪರಿಚಿತ ಅಪರಿಚಿತ 80ರ ದಶಕದಲ್ಲಿ ಹೊಸ ಪ್ರಯೋಗಗಳಿಗೆ ನಾಂದಿ ಹಾಡಿದವರು ಅಂತಂದರೆ ಅದು ನಮ್ಮ ಕಾಶಿನಾಥ್ ಅವರು. ಅವ್ರದೇ ಆದಂತಹ ಒಂದು ಶೈಲಿ, ಅವ್ರದೇ ಆದಂತಹ ಒಂದು ಛಾಪು, ಅಲ್ಲಿವರೆಗೂ ಯಾರು ತುಳಿದೇ ಇದ್ದಂತಹ ಒಂದು ಹಾದಿಯನ್ನು ಆಯ್ಕೊಂಡವರು ನಮ್ಮ ಕಾಶಿನಾಥ್. ಒಬ್ಬ ಪ್ರೊಡ್ಯೂಸರ್, ರೈಟರ್, ಡೈರೆಕ್ಟರ್ ಆಗಿ ಚಿತ್ರರಂಗಕ್ಕೆ ಕಾಲಿಟ್ಟ ಕಾಶಿನಾಥ್ ಅವರು ಮಾಡಿದ ಮೊದಲನೇ ಸಿನಿಮಾ ಅಂತಂದರೆ ಅಪರಿಚಿತ. ಸಸ್ಪೆನ್ಸ್ ಥ್ರಿಲ್ಲರ್ ಜಾನ್ರೆನಲ್ಲಿ ಬಂದ ಈ ಸಿನಿಮಾ ಹಿಂದಿ ಮತ್ತು ಮಲಯಾಳಂನಲ್ಲೂ ರೀಮೇಕ್ ಆಯಿತು. ತೆಲುಗಿನ ಸ್ಟಾರ್ ಡೈರೆಕ್ಟರ್ ವಂಶಿ ಅವ್ರಿಗೆ ಅನ್ವೇಷಣೆ ಹಿಟ್ ಸಸ್ಪೆನ್ಸ್ ಥ್ರಿಲ್ಲರ್ ಮಾಡೋಕೆ ಸ್ಫೂರ್ತಿಯಾಗಿದ್ದು ಇದೇ ಅಪರಿಚಿತ ಸಿನಿಮಾ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಯೂಟ್ಯೂಬಲ್ಲಿ ಈ ಚಿತ್ರ ಕೂಡ ಇದೆ, ಸಸ್ಪೆನ್ಸ್ ಥ್ರಿಲ್ಲರ್ ಇಷ್ಟಪಡೋರು ಇವತ್ತೇ ಈ ಸಿನಿಮಾ ನೋಡ್ಬೋದು. ಅನುಭವ ಅನುಭವ ಸಿನಿಮಾ ಥಿಯೇಟರ್ಗೆ ಬಂದಾಗ ಇದ್ಯಾವುದು, ಇದು ಏ ಸಿನಿಮಾ, ಇವನು ಯಾರು, ಇವನು, ಇವನೊಬ್ಬ ಹೀರೋನ ಅಂತ ಗಾಂಧಿನಗರದಲ್ಲಿ ಮಾತುಗಳು ಬಂದಿತ್ತಂತೆ. ನಿರ್ದೇಶಕರ ವಲಯದಲ್ಲಿ ಕೂಡ ಇಂಥ ಮಾತುಗಳು ತುಂಬಾನೇ ಬಂದಿತ್ತು ಅಂತ ಹೇಳ್ತಾರೆ. ಆದರೆ ಆ ಅನುಭವ ಕಪಾಲಿ ಥಿಯೇಟರ್ನಲ್ಲಿ 100 ದಿನ ಓಡಿದ ರೀತಿ ನೋಡಿದಾಗ ಒಬ್ಬ ನಾಯಕ ನಟನಿಗೆ ಕತೆ ಇಂಪಾರ್ಟೆಂಟು, ಅವನ ಇಮೇಜು ಮತ್ತು ಅವನಿಗಿರೋ ಮಾರ್ಕೆಟ್ ಇಂಪಾರ್ಟೆಂಟ್ ಅಲ್ಲ ಅಂತ ತೋರಿಸ್ಕೊಟ್ಟಿದ್ದು ನಮ್ಮ ಕಾಶಿನಾಥ್ ಸರ್. ಈ ಸಿನಿಮಾ ಹಿಂದಿಯಲ್ಲಿ ಕಾಶಿನಾಥ್ ಅವರೇ ಅನುಭವ್ ಅನ್ನೋ ಹೆಸರಲ್ಲಿ ಮಾಡಿದ್ರು. ಅಭಿನಯ ಅವ್ರು ಮಾಡಿದ ಪಾತ್ರನ ಹಿಂದಿನಲ್ಲಿ ಜೂಹಿ ಚಾವ್ಲಾ ಅವರು ಮಾಡಬೇಕಿತ್ತಂತೆ. ಆದರೆ ಅದು ಯಾಕೂ ವರ್ಕ್ ಆಗಲಿಲ್ಲ. ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ಎತ್ತಿದ ಕೈಯಾದ ನಮ್ಮ ಕಾಶಿನಾಥ್ ಅನುಭವ ಚಿತ್ರದಲ್ಲಿ ಮಾಡದೇ ಇರೋ ಎಕ್ಸ್ಪೆರಿಮೆಂಟೇ ಇಲ್ಲ. ಅದಕ್ಕೆ ಇದು ಇವತ್ತಿಗೂ ಕ್ಲಾಸಿಕ್ ಸಿನಿಮಾಗಿ ಉಳ್ಕೊಂಡಿದೆ. ಅವಳೇ ನನ್ನ ಹೆಂಡತಿ, ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು ಎಂದು ಹಾಡುತ್ತಾ ವರದಕ್ಷಿಣೆ ವಿಚಾರನ ಮಾತಾಡ್ತಾ ಅವಳೇ ನನ್ನ ಹೆಂಡತಿ ಅಂತ ಭವ್ಯ ಅವ್ರಿಗೆ ಹೇಳ್ತಾ ಮತ್ತೊಮ್ಮೆ ಪ್ರೇಕ್ಷಕರ ಮನ ಗೆದ್ದವರು ನಮ್ಮ ಕಾಶಿನಾಥ್. ಈ ಚಿತ್ರ ಹಿಟ್ಟಾದ್ಮೇಲೆ ತೆಲುಗುನಲ್ಲಿ ಪೆಳ್ಳಿ ಚೇಸಿ ಚೂಡು ಹಾಗೂ ಹಿಂದಿಲಿ ಜವಾನಿ ಜಿಂದಾಬಾದ್ ಅನ್ನೋ ಹೆಸರಲ್ಲಿ ರೀಮೇಕ್ ಕೂಡ ಆಯಿತು. ಅನಂತನ ಅವತಾರ. ಇನ್ನು ಅನಂತನಾಗಿ ಕಾಶಿನಾಥ್ ಅವರು ಅವಾಂತರ ಆದದ್ದು ನೀವೆಲ್ಲ ನೋಡೇ ಇರ್ತೀರ. ಇವತ್ತು ಮದುವೆ ಆದವರು ಎಷ್ಟೋ ಜನ ಆ ಸಿನಿಮಾನ ಯೂಟ್ಯೂಬಲ್ಲಿ ಈಗಲೂ ಹುಡುಕಿ ಹುಡುಕಿ ನೋಡ್ತಿರ್ತಾರೆ. ಯಾಕೆ ಅಂತ ಹೇಳಬೇಕಾಗಿಲ್ಲ ಅಂತ ಅನ್ಸುತ್ತೆ. ಮದುವೆ ಆದ ಹೊಸದಲ್ಲಿ ಕಾಶಿನಾಥ್ ಅವರು ಪಡೋ ಪಾಡು ಎಲ್ರಿಗೂ ಗೊತ್ತು. ಅಜ್ಜಿ ಲೇಹ ಉಟ್ಕೊಂಡಿದ್ದು ಈ ಸಿನಿಮಾದಲ್ಲೇ. ಈ ಚಿತ್ರದ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ನಮ್ಮ ಉಪೇಂದ್ರ ಅವರು ಕಾಮಣ್ಣನಾಗಿ ಕಾಣಿಸ್ಕೊಂಡಿದ್ದು ನೆನೆಸ್ಕೊಂಡಾಗೆಲ್ಲ ನಗು ಬರುತ್ತೆ. ಅವನೇ ನನ್ನ ಗಂಡ. ನಾವಿಷ್ಟೊತ್ತು ಹೇಳಿದ್ರಲ್ಲಿ ನೀವು ಒಂದು ವಿಷಯನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಆ ಅನ್ನೋ ಅಕ್ಷರಕ್ಕೂ ಕಾಶಿನಾಥ್ ಅವ್ರಿಗೂ ಹೇಗಾಗ್ಬರುತ್ತೆ ಅನ್ನೋದು ನಿಮಗೆ ಅರ್ಥ ಆಗಿರುತ್ತೆ. ಅಪರಿಚಿತ, ಅನುಭವ, ಅವಳೇ ನನ್ನ ಹೆಂಡತಿ, ಅನಂತನ ಅವತಾರ, ಈಗ ಅವನೇ ನನ್ನ ಗಂಡ. ಅವನೇ ನನ್ನ ಗಂಡ ಸಿನಿಮಾ ದೊಡ್ಡ ಮ್ಯೂಸಿಕಲ್ ಹಿಟ್ ಸಿನಿಮಾ ಅಂತಲೇ ಹೇಳ್ಬೋದು. ಹಂಸಲೇಖರ್ ಅವರ ಸಂಗೀತನೇ ಇದಕ್ಕೆಲ್ಲ ಕಾರಣ. ಹಸಿರು ಗಾಜಿನ ಬಳೆಗಳೇ ಹಾಡು ಇವತ್ತಿಗೂ ಎವರ್ ಗ್ರೀನ್ ಕ್ಲಾಸಿಕ್ ಸಾಂಗ್. ಕಾಶಿನಾಥ್ ಅವರ ಜೋಡಿಯಾಗಿ ಸುಧಾರಾಣಿ ಅವರು ಈ ಫಿಲಮಲ್ಲಿ ಕಾಣಿಸ್ಕೊಂಡಿದ್ರು. ಅಜಗಜಾಂತರ. ಅಬ್ಸರ್ವ್, ಅನಲೈಸ್ ಅಂಡ್ ಅಪ್ಲೈ ಅನ್ನೋ ರೂಲ್ನ ಫಾಲೋ ಮಾಡಿದಂತಹ ಕಾಶಿನಾಥ್ ಅವ್ರಿಗೆ ಒಂದು ಸಿನಿಮಾ ಮಾಡಿದಾಗ ನಿರ್ಮಾಪಕಕ್ಕೆ ಹೇಗೆ ಲಾಭ ಆಗುತ್ತೆ, ಹೇಗೆ ಅವ್ರ ಹತ್ರ ಇರೋ ಬಜೆಟಲ್ಲೇ ಸಿನಿಮಾ ಮಾಡಿ ಅವ್ರಿಗೆ ಲಾಭ ಮಾಡಬೇಕು ಅನ್ನೋ ವಿಷಯ ಕಾಶಿನಾಥ್ ಸರ್ಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಉದಾಹರಣೆ ಅಜಗಜಾಂತರ. ಹೆಸರೇ ಹೇಳೋ ಹಾಗೆ ಸಿಂಪಲಾಗಿ ಬದುಕಬೇಕು ಅನ್ನೋ ನಾಯಕಂಗೂ ಲಕ್ಸುರಿ ಲೈಫ್ ಸ್ಟೈಲ್ ಬೇಕು ಅನ್ನೋ ನಾಯಕಿಗೂ ಮದುವೆ ಆದಾಗ ಆ ಅಜಗಜಾಂತರ ವ್ಯತ್ಯಾಸಗಳಿಂದ ಆಗೋ ಅನಾಹುತಗಳನ್ನ ತುಂಬ ಸಿಂಪಲ್ಲಾಗಿ ಎಲ್ಲ ಪ್ರೇಕ್ಷಕ ವರ್ಗದವ್ರಿಗೂ ಅರ್ಥ ಆಗೋ ರೀತಿ ತೋರಿಸಿದ್ದಾರೆ. ಈ ಸಿನಿಮಾ ನಮ್ಮನ್ನ ನಗಿಸ್ತಾನೆ ಜೀವನದಲ್ಲಿ ಯಾವ್ದು ಮುಖ್ಯ, ಪ್ರೀತಿನ, ದುಡ್ಡ ಅಂತ ಹೇಳ್ಕೊಡುತ್ತೆ. ಕಾಶಿನಾಥ್ ಅವರ ಕಾಮಿಡಿ ಟೈಮಿಂಗ್, ಫಿಲಾಸಫಿ ಡೈಲಾಗ್ಸ್ ನೋಡಕ್ಕೆ ಚಂದ. ಖುಷ್. ಡೈರೆಕ್ಟರ್ ಆದ ಕಾಶಿನಾಥ್ ಅವ್ರಿಗೆ ಡೈರೆಕ್ಷನ್ ಮಾಡಿದ ಉಪೇಂದ್ರರವರು ಡೈರೆಕ್ಟರ್ ಪಾತ್ರನೇ ಕೊಟ್ಟು ಉಷ್ ಅನ್ನೋ ಸಿನಿಮಾ ಮಾಡಿದ್ರು. ಮುಖ್ಯ ಪಾತ್ರದಲ್ಲಿ ಕಾಶಿನಾಥ್ ಅವರು ಇಲ್ಲದೆ ಇದ್ರು, ಉಪೇಂದ್ರರವರು ಹುಟ್ಟಾಕಿದ್ದ ಈ ಡಬಲ್ ಮೀನಿಂಗ್ ಪಾತ್ರಕ್ಕೆ ಪಕ್ಕಾ ನ್ಯಾಯ ಒದಗಿಸಿದ್ದು ನಮ್ಮ ಕಾಶಿನಾಥ್ ಅವರು. ಅವ್ರು ಪಡೋ ಪಾಡಂತೂ ಮರೆಯೋದಕ್ಕೆ ಆಗಲ್ಲ. ಇನ್ನು ಲವ್ ಮಾಡಿ ನೋಡು, ಲವ್ ಟ್ರೈನಿಂಗ್, ಸುರಸುಂದರಾಂಗ, ಪೋಲಿ ಕಿಟ್ಟಿ, ಹಲೋ ಯಮ, ಚೋರ್ ಗುರು ಚಂಡ್ರಾಳ್ ಶಿಷ್ಯ ಇವರ ಕಾಶಿನಾಥ್ ಅವರ ನೀವು ನೋಡಲೇಬೇಕಾದ ಸಿನಿಮಾಗಳು. ಹೀಗೆ ಅವ್ರ ಅಭಿನಯದ ನಾವು ನೋಡಬೇಕಿರೋ ಸಿನಿಮಾಗಳು ಇನ್ನೂ ಬಹಳಷ್ಟಿದೆ. ಅದರಲ್ಲಿ ನೀವು ಮಿಸ್ ಮಾಡದೆ ನೋಡಬೇಕಾಗಿರೋದು ಚೌಕ ಸಿನಿಮಾ. ಆ ಸಿನಿಮಾದಲ್ಲಿ ಕಾಶಿನಾಥ್ ಅವರ ಅಭಿನಯ, ನಿಜವಾಗ್ಲೂ ಆ ಪಾತ್ರನ ಅವರೇ ಮಾಡಿರೋದ ಅನ್ನೋ ಮಟ್ಟಿಗೆ ಆ ಪಾತ್ರಕ್ಕೆ ಜೀವ ತುಂಬಿ ನಟನೆ ಮಾಡಿದ್ದಾರೆ. ಸದಾ ನಮ್ಮನ್ನು ನಗಿಸ್ತಿದ್ದಂತಹ ಕಾಶಿನಾಥ್ ಸರ್ ಈ ಫಿಲಮಲ್ಲಿ ಒಬ್ಬ ಮುಗ್ಧ ಅಪ್ಪನ ಪಾತ್ರ ಮಾಡಿ ನಮ್ಮನ್ನೆಲ್ಲ ಅಳಿಸ್ಬಿಟ್ರು, ಕೊನೆಗೂ ನಮ್ಮನ್ನು ಬಿಟ್ಟು ಹೋಗೇ ಬಿಟ್ರು. ಆದರೆ ಅವರ ಮತ್ತು ಅವರ ಚಿತ್ರಗಳು ಎಂದೆಂದಿಗೂ ಅಮರ. ಇದೇ ಥರ ಕನ್ನಡ ಸಿನಿ ಸುದ್ದಿಗಳಿಗೆ ಕಡಕ್ ಸಿನಿಮಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಕನ್ನಡಿಗರನ್ನು ಕನ್ನಡಿಗರೇ ಬೆಳೆಸಬೇಕು.